ಗೈಸ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಫೋರ್ ಸೆಮಿಸ್ಟರ್ ಎಸಿಎ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಇದು 2017 ಅಲ್ಲಿ 5 ಮಾರ್ಕ್ಸ್ ಗೆ ಕೇಳುವಂತ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಓಪನ್ ನೋಡ್ಕೊಳ್ಳಿ. ಚಂದ್ರು ಲಿಮಿಟೆಡ್ ರಿಸಾರ್ಟೆಡ್ ಟು ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ದ ಸ್ಕೀಮ್ ಈಸ್ ಆಸ್ ಅಂಡರ್. 80,000 ಈಕ್ವಿಟಿ ಶೇರ್ಸ್ ಆಫ್ 10 ಇಂಚ್ ಫುಲ್ಲಿ ಪೇಡ್ ಟು ಬಿ ಕನ್ವರ್ಟೆಡ್ ಇನ್ ಟು 40,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಇಚ್ ಫುಲ್ಲಿ ಪೇಡ್. ಏನಂತ ಹೇಳ್ತಾ ಇದ್ದಾನೆ ನೋಡಿ, ನಮ್ಮ ಹತ್ರ 80,000 ಈಕ್ವಿಟಿ ಶೇರ್ಸ್ ಇತ್ತಂತೆ. ಎಷ್ಟಿತ್ತಂತೆ? 80,000 ಶೇರ್ಸ್ ಇತ್ತಂತೆ. ಇವರು ಏನ್ ಮಾಡ್ತಾ ಇದ್ದಾರೆ, ಕಂಪನಿ ಕಷ್ಟದಲ್ಲಿ ಇರೋದ್ರಿಂದ ಒಂದ್ ಕೆಲಸ ಮಾಡ್ರಿ, ನಾವು 80,000 ಅಲ್ಲ ನಾವು 40,000 ಶೇರ್ಸ್ ತಗೊಂಡಿದೀವಿ ಅಂತ ಅನ್ಕೊಳ್ತೀವಿ. 10 ರೂಪಾಯಿ ಕೊಟ್ಟಿದ್ವಲ್ವಾ, 5 ರೂಪಾಯೇ ಕೊಟ್ಟಿದೀವಿ ಅಂತ ಅನ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, 80,000 ಇಂಟು 10 ಅಂತ ಹೇಳಿದ್ರೆ 8 ಲ್ಯಾಕ್ಸ್ ಆಗುತ್ತೆ, ಕರೆಕ್ಟಾ? 8 ಲ್ಯಾಕ್ಸ್ ಇಂದ ಅವ್ರು ಎಷ್ಟು ಕಿಳಿಸ್ಕೊಳ್ತಾ ಇದಾರೆ, 2 ಲ್ಯಾಕ್ಸ್ ಕಿಳಿಸ್ಕೊಳ್ತಾರೆ. ಯಾಕೆಂದ್ರೆ 40,000 ಇಂಟು 5 ಎಷ್ಟಾಗುತ್ತೆ? 2 ಲ್ಯಾಕ್ಸ್. ಯಾಕೆ? ಕಂಪನಿ ಕಷ್ಟದಲ್ಲಿದೆ. ಕಂಪನಿ ಕಷ್ಟದಲ್ಲಿ ಇರೋದಕ್ಕೆ ನಾವೇನ್ ಮಾಡ್ತಿದೀವಿ, ಶೇರ್ ಹೋಲ್ಡರ್ಸ್ ಪ್ಲೀಸ್ ಬಿಟ್ಕೊಡ್ರಪ್ಪ ಅಂತ ಹೇಳಿದ್ರು. ಅವರು ಶೇರ್ ಹೋಲ್ಡರ್ಸ್ 80,000 ಶೇರ್ಸ್ ಪರ್ಚೇಸ್ ಮಾಡಿದ್ರು, ಒಂದೊಂದ್ ಶೇರ್ 10 ರೂಪಾಯಿ 8 ಲಕ್ಷ ಕೊಟ್ಟಿದ್ರು. ಕಂಪನಿ ಕಷ್ಟದಲ್ಲಿ ಇರೋದಕ್ಕೋಸ್ಕರ ಅವ್ರೇನ್ ಮಾಡ್ತಾ ಇದಾರೆ, 40,000 ಶೇರ್ಸ್ ಗೆ ಇಳಿಸ್ಕೊಂಡು 10 ರೂಪಾಯಿನ 5 ರೂಪಾಯಿ ಇಳಿಸ್ಕೊಳ್ತಾ ಇದಾರೆ. ಹಾಗಾದ್ರೆ ಇವರಿಬ್ರು ಸೇರಿ ಎಷ್ಟು ಬಿಟ್ಕೊಡ್ತಾ ಇದಾರೆ? 6 ಲಕ್ಷ ರೂಪಾಯಿ ಅಷ್ಟು ಬಿಟ್ಕೊಡ್ತಾ ಇದಾರೆ. ಎಷ್ಟು ಬಿಟ್ಕೊಡ್ತಾ ಇದಾರೆ? 6 ಲಕ್ಷ ರೂಪಾಯಿ. ಹಾಗಾದ್ರೆ ಫಸ್ಟ್ ಜರ್ನಲ್ ಹೇಳ್ಬಿಟ್ಟು ನಾವು ಏನಂತ ಬರೀತೀವಿ, ಓಲ್ಡ್ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟಿದೆ? 8 ಲ್ಯಾಕ್ಸ್ ಇದೆ. ಹೆಂಗ್ ಬಂತು? 80,000 ಇಂಟು 10 ರುಪೀಸ್. ಈಗ ಹೊಸದಾಗಿ ಎಷ್ಟು ಈಕ್ವಿಟಿ ಆಗಿದ್ದಾರೆ? ನ್ಯೂ ಈಕ್ವಿಟಿ, ಸಾರಿ, ಏನಿದು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಾಗಿದ್ದಾರೆ? 40,000 ಇಂಟು 5 ರೂಪಾಯಿ 2 ಲಕ್ಷ ಆಗಿದ್ದಾರೆ, ಕರೆಕ್ಟಾ? ಇನ್ ಎಷ್ಟು ಬಿಟ್ಕೊಟ್ಟಿದ್ದಾರೆ? ಆ ಎಷ್ಟು ಅಮೌಂಟ್ ಬಿಟ್ಕೊಟ್ಟಿದಾರಲ್ವಾ, ಅದನ್ನ ನಾವು ಒಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನ ಏನಂತ ಹೇಳ್ತೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹೇಳ್ತೀವಿ. ಎಷ್ಟು ಬರುತ್ತೆ? 6 ಲ್ಯಾಕ್ಸ್ ಬರುತ್ತೆ. ನರೇಷನ್ ಏನ್ ಬರೀತೀವಿ ಗೊತ್ತಾ? ಬೀಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್. ಅರ್ಥ ಆಯ್ತಾ ಎಲ್ಲರಿಗೂ? ಅಲ್ಲಿಗೆ ಫಸ್ಟ್ ಜರ್ನಲ್ ಎಂಟ್ರಿ ಮಾಡಿದ್ವಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ಓದಿದ್ವಿ, ಮುಗಿದ್ವಿ, ಕರೆಕ್ಟಾ? ಈಗ ಎರಡನೇದ್ ನೋಡೋಣ. ಎರಡನೇದ್ ಏನ್ ಹೇಳುತ್ತೆ ಅಂದ್ರೆ, 4,012% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ ಟು ಬಿ ಕನ್ವರ್ಟೆಡ್ ಇನ್ ಟು 40,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇಡ್. ನೋಡಿ, 4,000 ಪ್ರಿಫರೆನ್ಸ್ ಶೇರ್ಸ್ ಇದ್ವು. ಎಷ್ಟು ಪ್ರಿಫರೆನ್ಸ್ ಇದ್ರು? 4,000 ಪ್ರಿಫರೆನ್ಸ್ ಇದ್ರು. ಒಬ್ಬೊಬ್ರು ಎಷ್ಟೆಷ್ಟು ಕೊಟ್ಟಿದ್ರು? 100 ರುಪೀಸ್ ಕೊಟ್ಟಿದ್ರು. ಎಷ್ಟಾಗುತ್ತೆ? 4 ಲಕ್ಷ ರೂಪಾಯಿ ಆಗುತ್ತೆ. ಇವ್ರೇನ್ ಮಾಡ್ತಾ ಇದಾರೆ ಗೊತ್ತಾ? ಸ್ವಾಮಿ, ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದೀವಲ್ವಾ, ಕಂಪನಿ ಕಷ್ಟದಲ್ಲಿದೆ, ಒಂದ್ ಕೆಲಸ ಮಾಡಿ ನಮ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು, ಓಕೆನಾ, ಏನ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಗೆ 40,000 ಈಕ್ವಿಟಿ ಶೇರ್ಸ್ ಕೊಡಿ 5 ರೂಪಾಯಿ ಪ್ರಕಾರ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಪ್ರಿಫರೆನ್ಸ್ ಶೇರ್ಸ್ ನ ಕ್ಯಾನ್ಸಲ್ ಮಾಡಿ ಏನ್ ಕೊಡಿ? ಈಕ್ವಿಟಿ ಶೇರ್ಸ್ ಕೊಡಿ. ಎಷ್ಟು ಕೊಡ್ತಾ ಇದ್ರಂತೆ? 2 ಲ್ಯಾಕ್ಸ್ ಕೊಡ್ತಾ ಇದ್ರಂತೆ. ಹಾಗಾದ್ರೆ ಹಳೇದು 4 ಲಕ್ಷ ಇತ್ತು, ಹೊಸದೇಗ ಏನಾಗಿದೆ? ಈಕ್ವಿಟಿ ಶೇರ್ಸ್ ಆಗಿದೆ. ಎಷ್ಟಾಗಿದೆ? 2 ಲ್ಯಾಕ್ಸ್ ಆಗಿದೆ. ಇನ್ನ ಅವ್ರು ಎಷ್ಟು ಬಿಟ್ಕೊಟ್ಟಿದ್ದಾರೆ? ಹಾಗಾದ್ರೆ ಎರಡನೇ ಜರ್ನಲ್ ಎಂಟ್ರಿಯಲ್ಲಿ 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 4,000 ಇಂಟು 100 ಎಷ್ಟಾಯ್ತು? 4 ಲ್ಯಾಕ್ಸ್ ಆಯ್ತು. ಅವ್ರಿಗೆ ಏನ್ ಕೊಡ್ತಾ ಇದೀವಿ? ನ್ಯೂ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ವಿ, ಕರೆಕ್ಟಾ? ಎಷ್ಟು ಕೊಡ್ತಾ ಇದೀವಿ? 40,000 ಇಂಟು 5 ರುಪೀಸ್ ಪ್ರಕಾರ 2 ಲ್ಯಾಕ್ಸ್. ಇನ್ ಎಷ್ಟು ಬಿಟ್ ಕೊಡ್ತಾ ಇದಾರೆ? ಎಷ್ಟು ಬಿಟ್ ಕೊಡ್ತಾ ಇದ್ರೆ ಅದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಅರ್ಥ ಆಯ್ತಾ ಎಲ್ಲರಿಗೂ? 2 ಲ್ಯಾಕ್ಸ್. ನರೇಷನ್ ಏನಂತ ಬರೀತೀರಾ ಅಂದ್ರೆ, ಬೀಯಿಂಗ್ ಓಕೆನಾ ಪ್ರಿಫರೆನ್ಸ್ ಶೇರ್ ಕನ್ವರ್ಟೆಡ್ ಟು ಈಕ್ವಿಟಿ ಇನ್ ಫುಲ್ ಸೆಟಲ್ಮೆಂಟ್. ಓಕೆನಾ, ಏನಿದು ಇನ್ ಫುಲ್ ಸೆಟಲ್ಮೆಂಟ್. ಪ್ರಿಫರೆನ್ಸ್ ಅವ್ರಿಗೆ ಏನ್ ಕೊಟ್ಟಿದೀವಿ? ಈಕ್ವಿಟಿ ಕೊಟ್ಟು ಅವ್ರ ಅಕೌಂಟ್ ಅನ್ನ ಸೆಟಲ್ ಮಾಡಿದ್ವಿ.
ಇನ್ ಮೇಲಿಂದ ಪ್ರಿಫರೆನ್ಸ್ ಶೇರ್ಸ್ ಅಲ್ಲ. ನಮ್ಮ ಕಂಪನಿಗೆ ಏನಾಗಿರ್ತಾರೆ ಅವರು ಈಕ್ವಿಟಿ ಶೇರ್ಸ್ ಆಗ್ತಾರೆ. ಮೂರನೇದು 615% ಡಿಬೆಂಚರ್ಸ್ ಆಫ್ ರುಪೀಸ್ 1000 ಈಚ್ ಓಕೆನಾ ಟು ಬಿ ಡಿಸ್ಚಾರ್ಜ್ ಬೈ ಇಶ್ಯೂ ಆಫ್ 80,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇ. ನೋಡಿ ಡಿಬೆಂಚರ್ಸ್ ಇದ್ದಾರೆ ಅವ್ರಿಗೆ ವರ್ಷಕ್ಕೆ 15% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿದೀವಿ. 600 ಡಿಬೆಂಚರ್ಸ್ ಇಶ್ಯೂ ಮಾಡಿದ್ವಿ, ಒಬ್ಬೊಬ್ಬರ ಹತ್ರ 1,000 ರೂಪಾಯಿ ಇಸ್ಕೊಂಡಿದ್ವಿ, 600,000 ರೂಪಾಯಿ ಇಸ್ಕೊಂಡಿದ್ವಿ ಒಟ್ಟು, ಕರೆಕ್ಟಾ? ಇವ್ರಿಗೆ ಕಂಪನಿ ಲಾಸ್ ಅಲ್ಲಿ ಇದೆಯಪ್ಪ, ನಿಮಗೆ ನಾವು 600,000 ಡಿಬೆಂಚರ್ಸ್ ಗೆ ನಾವು ಬಡ್ಡಿ ಕೊಡಕ್ ಆಗಲ್ಲ ಪ್ರತಿ ವರ್ಷ, ನೋಡ್ರಿ ಏನ್ ಮಾಡ್ತಿರೋ ಅಂತ ಕೇಳಿದ್ವಿ. ಒಂದ್ ಕೆಲಸ ಮಾಡಿ ಸರ್, ನಾವು ಡಿಬೆಂಚರ್ಸ್ ಕ್ಯಾನ್ಸಲ್ ಮಾಡ್ಕೊಳ್ತೀವಿ, ನಿಮ್ ಕಂಪನಿ ಈಕ್ವಿಟಿ ಶೇರ್ಸ್ ಇದ್ರೆ ಕೊಟ್ಬಿಡಿ ಅಂತ ಹೇಳಿದ್ವಿ. ಈಕ್ವಿಟಿ ಶೇರ್ಸ್ ಕೊಡ್ತಾ ಇದೀವಿ, ಎಷ್ಟು ಕೊಡ್ತಾ ಇದೀವಿ ಅಂತ 80,000 ಈಕ್ವಿಟಿ ಶೇರ್ಸ್ ಎಷ್ಟು ರೂಪಾಯಿ ಪ್ರಕಾರ 5 ರೂಪಾಯಿ ಪ್ರಕಾರ ಎಷ್ಟು ಬರ್ತಾ ಇದೆ 4,00,000. ಇವ್ರು ಎಷ್ಟು ಬಿಟ್ಟು ಕೊಡ್ತಾ ಇದಾರೆ 2,00,000, ಇವರು ಬಿಟ್ಟು ಕೊಡ್ತಾ ಇದಾರೆ. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ಯಾ? ವೆರಿ ಗುಡ್. ಹಾಗಾದ್ರೆ ಮೂರನೇದು 15% ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಎಷ್ಟು 6,00,000 ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 4,00,000. ಇನ್ನ ಎಷ್ಟು ಬಿಟ್ಟು ಕೊಡ್ತಾ ಇದಾರೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟು 2,00,000. ಕ್ಲಿಯರಾ? ಇದಕ್ಕೆ ನರೇಷನ್ ಸೇಮ್ ಮೇಲ್ಗಡೆ ಹೆಂಗ್ ಬರ್ದು ಅಲ್ವಾ ಹಂಗೆ, ಡಿಬೆಂಚರ್ಸ್ ಕನ್ವರ್ಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಕರೆಕ್ಟಾ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಫುಲ್ ಸೆಟಲ್ ಓಕೆನಾ? ಕ್ಲಿಯರಾ? ಓಕೆ ಸರ್. ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ದಿ ಅಮೌಂಟ್ ಸೋ ಅವೈಲಬಲ್ ಬಿ ಅಪ್ರೋಪ್ರಿಯೇಟೆಡ್ ಟು ರೈಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ 4,00,000, ಗುಡ್ ವಿಲ್ 2,00,000, ಪ್ಲಾಂಟ್ ಅಂಡ್ ಮಿಷನರಿ 1,50,000. ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಬಿಟ್ಕೊಟ್ಟಿದ್ದಾರೆ? ಇವನು 6,00,000 ಬಿಟ್ಕೊಟ್ಟಿದ್ದಾನೆ, ಇವನು 2,00,000 ಬಿಟ್ಕೊಟ್ಟಿದ್ದಾನೆ, ಡಿಬೆಂಚರ್ ಅವನು 2,00,000, 6,2,8,8,2 10,00,000 ರೂಪಾಯಿ ನಮ್ಮ ಹತ್ರ ದುಡ್ಡಿದೆ, ಹೌದಾ? ಆ ದುಡ್ಡು ಒಟ್ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಎಷ್ಟು 10,00,000. ನೋಡಿ ಇಲ್ಲಿ ಮೂರ್ ಕಡೆನೂ ಕ್ಯಾಪಿಟಲ್ ರಿಡಕ್ಷನ್ ಕ್ರೆಡಿಟ್ 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 ಅಲ್ಲಿ, ಕರೆಕ್ಟಾ? ಈಗೇನ್ ಮಾಡ್ತಾ ಇದೀವಿ? ಡೆಬಿಟ್ ಮಾಡ್ತಾ ಇದೀವಿ 10,00,000. ಇದನ್ನ ಏನೇನ್ ಮೈನಸ್ ಮಾಡ್ಬೇಕಂತ ಇದ್ರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 4,00,000 ಮೈನಸ್ ಮಾಡಿ, ಆಮೇಲೆ ಗುಡ್ ವಿಲ್ 2,00,000 ಮೈನಸ್ ಮಾಡಿ, ಆಮೇಲೆ ಪ್ಲಾಂಟ್ ಅಂಡ್ ಮಿಷನರಿ 1,50,000 ಮೈನಸ್ ಮಾಡಿ, ಅಲ್ಲಿಗೆ 7,50,000 ಹೋಯ್ತು, 10,00,000 ಇದೆ, ಇನ್ನು 2,50,000 ಮಿಕ್ಕೊಡುತ್ತೆ. ಏನ್ ಮಾಡೋದು? ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿಗೆ ಮಾಡ್ಬೇಕು? ಎಷ್ಟು ಬರುತ್ತೆ? 2,50,000. ನರೇಷನ್ ಏನಂತ ಬರೀತೀರಾ? ಬೀಯಿಂಗ್ ಅಬೌವ್ ಐಟಮ್ಸ್ ಡೆಬಿಟೆಡ್, ಏನಿದು ಅಬೌವ್ ಐಟಮ್ಸ್ ಡೆಬಿಟೆಡ್, ಎಲ್ಲಿ ಡೆಬಿಟ್ ಮಾಡಿದೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಡೆಬಿಟ್ ಮಾಡಿ. ಅರ್ಥ ಆಯ್ತಲ್ಲ? ಇಷ್ಟು 4 ಜರ್ನಲ್ ಎಂಟ್ರಿ ಕೊಟ್ರೆ 5 ಮಾರ್ಕ್ಸ್ ಅಮ್ಮ. ಅಲ್ಲ, ಅರ್ಥ ಆಗಿತ್ತೆ ಅಲ್ವಾ ಪರಿಣಯ ಸಂಜೆ? ಪಕ್ಕ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ರೆ ಇನ್ನು ಪಕ್ಕ. ಸರಿ, ಕಂಪ್ನಿ ಲಾಸ್ ಅಲ್ಲಿ ಇದೆ, ನಾವು ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳ್ತಾ ಇದ್ವಿ ಲಾಸ್ ಅಲ್ಲಿ ಇದೆಯಪ್ಪ, ಏನಾದ್ರೂ ಬಿಟ್ಕೊಡು ಅಂತ ಹೇಳಿದ್ವಿ. ಒಬ್ಬೊಬ್ಬನು ಇಸ್ಬಿಟ್ಕೊಡ. ಈಕ್ವಿಟಿ ಶೇರ್ಸ್ 80,000 ಶೇರ್ಸ್ 10 ರೂಪಾಯಿ 8,00,000 ಕೊಟ್ಟಿದ್ರು. ಕಂಪ್ನಿ ಕಷ್ಟದಲ್ಲಿ ಇರೋದಕ್ಕೆ ನೋಡ್ಬಿಟ್ಟು ಒಂದ್ ಕೆಲಸ ಮಾಡ್ರಿ, ನಮ್ಗೆ 80,000 ಕ್ಯಾನ್ಸಲ್ ಮಾಡ್ಕೊಡ್ತೀನಿ, 40,000 ಶೇರ್ಸ್ 5 ರೂಪಾಯಿ ಪ್ರಕಾರ ಮಾಡ್ಕೊಡ್ತೀನಿ. ಅವ್ನು 2,00,000 ತಿಳಿಸ್ಕೊಂಡು 4,00,000 ಬಿಟ್ಕೊಟ್ಟ. ಪ್ರಿಫರೆನ್ಸ್ ಅವ್ನ ಏನಾಯ್ತ? ನಿಮ್ ಅದ್ರ ದುಡ್ಡಿಲ್ಲ ಅಂದ್ರೆ ಕೊಡೋಕೆ ಒಂದ್ ಕೆಲಸ ಮಾಡ್ರಿ, ಪ್ರಿಫರೆನ್ಸ್ ಶೇರ್ ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮ್ ಕಂಪ್ನಿ ಈಕ್ವಿಟಿ ಶೇರ್ ಹೋಲ್ಡರ್ ಆಗ್ಬಿಡ್ತೀವಿ. ಅವನಿಗೆ 4,00,000ಕ್ಕೆ ನಮ್ ಕಂಪ್ನಿ ಈಕ್ವಿಟಿ ಶೇರ್ಸ್, 40,000 ಈಕ್ವಿಟಿ ಶೇರ್ಸ್ 5 ರೂಪಾಯಿ ಪ್ರಕಾರ 2,00,000 ಕೊಟ್ರಿ. ಇನ್ ಉಳಿದಿದ್ದ ಅವನ 2,00,000 ಬಿಟ್ಕೊಟ್ಟ. ಡಿಬೆಂಚರ್ ಹತ್ರ ಹೋಗಿ, ಸ್ವಾಮಿ ಏನ್ ಮಾಡೋದು, ನಿಮ್ಗೆ ಹೆಂಗು ಬಡ್ಡಿ ಕೊಡಕ್ಕೆ ಹೋಗ್ತಾ ಇಲ್ಲ, ಒಂದ್ ಕೆಲಸ ಮಾಡ್ರಿ, ನಿಮ್ ಕಂಪ್ನಿದು ಈಕ್ವಿಟಿ ಶೇರ್ಸ್ ಕೊಡ್ರಿ ಅಂತ ಹೇಳ್ತ. ಆಯ್ತು ಸರ್, ನಾವು ಕೊಡೋಕ್ ಆಗೋದು ಬರೀ 80,000 ಈಕ್ವಿಟಿ ಶೇರ್ಸ್, 5 ರೂಪಾಯಿ ಪ್ರಕಾರ 4,00,000 ಕೊಡ್ತೀವಿ ಅಂತ ಹೇಳ್ತ. ಇನ್ ಮಿಕ್ಕಿದ್ ಏನ್ ಮಾಡಿದ್ದೇನೆ? ಬಿಟ್ಕೊಡ್ತೀನಿ. ಅರ್ಥ ಆಯ್ತಾ?
ಬಿಟ್ಕೊಟ್ರೆ ಅಷ್ಟು ಅಮೌಂಟ್ ನಮ್ಮ ಕಂಪನಿ ಕಿತ್ತೋಗಿರೋ ಲಾಸ್ ಇದೆ ಅಲ್ವಾ ವೇಸ್ಟ್ ಆ ಲಾಸ್ ನ ಕಿತ್ತಾಕಿದ್ವಿ. ಲಾಸ್ ಇದ್ದ ಗುಡ್ ವಿಲ್ ಇರುತ್ತೆ ಬಿಸ್ನೆಸ್ ಮೇಲೆ ಗುಡ್ ವಿಲ್ ಇರಲ್ಲ ಆ ಗುಡ್ ವಿಲ್ ನ ಕಿತ್ತಾಕಿದ್ವಿ. ಬೇಕು ಬೇಕು ಅಂತ ಪ್ಲಾಂಟ್ ಅಂಡ್ ಮೆಷಿನರಿ 1.5 ಲಕ್ಷ ರೂಪಾಯಿ ಜಾಸ್ತಿ ತೋರಿಸಿದ್ವಿ ಅದನ್ನು ಕಿತ್ಬೇಸ್ ಹಾಕಿದ್ವಿ. ಅಲ್ಲಿಗೆ ನಮ್ಮ ಕಂಪನಿ ಏನಾಗಿದೆ ಈಗ ಫೇರ್ ಆಗಿ ಕರೆಕ್ಟ್ ಆಗಿ ನೀನಾಗೆ ನೋಡೋದಕ್ಕೆ ಕ್ಲೀನ್ ಆಗಿದೆ. ಓಕೆನಾ, ಇಷ್ಟು ಬರ್ಕೊಳ್ಳಿ.